ಎಲ್ಲ ಮಾಡಿಕೊಳ್ಳಿ, ಅಟ್ಲೀಸ್ಟ್ ಒಂದು 10% ಆದ್ರೂ ನಂಗೆ ಬರೋಂಗೆ ಮಾಡ್ರಪ್ಪ ನೀವೆಲ್ಲ ಸೇರಿ. ಒಂದೊಂದು ದಿನ ಹೋಗಿ ಅಲ್ಲಿ ಹೋಗಿ ಅಲ್ಲಿರೋ ಮನೆಗಳಲ್ಲಾದ್ರೂ ಅಟ್ಲೀಸ್ಟ್ ಒಂದೊಂದು ದಿನ ಅಡ್ರೆಸ್ ಆದ್ರೂ ಕೊಟ್ಬಿಟ್ರೆ ಹೋಗಿ ಒಂದು ದಿನ ಹುಡುಕೊಂಡಾರೋ ಬರೋಣ, ಗಿಫ್ಟ್ ಬರ್ ಕೊಟ್ಬಿಡೋಣ, ನಡೀರಿ. ಐ ವಿಶ್ ಹಿಮ್ ಅವರ್ ಇಶ್ ಹಿಮ್ ಆಲ್ ದಿ ಬೆಸ್ಟ್, ದೇವ್ರ ಒಳ್ಳೇದ್ ಮಾಡ್ಲಿ, ಶುಭವಾಗ್ಲಿ, ಯಶಸ್ಸಾಗ್ಲಿ. ಸರ್ ಈಗ ಅವ್ರು ಹೇಳೋದು ನನ್ನ ಅವರ ಡಿ ಕೆ ಶಿವಕುಮಾರ್ ಬ್ಲಡ್ ಇಸ್ ಡಿಫ್ರೆಂಟ್. ನೋಡಿ, ಕೇಂದ್ರ ಬಜೆಟ್ಟು ಎಲೆಕ್ಷನ್ ಬಜೆಟ್ಟು, ಕೇಂದ್ರ ಬಜೆಟ್ಟು ಎಲೆಕ್ಷನ್ ಬಜೆಟ್ಟು. ಬಟ್ ಹೋದ ಸತಿ ಏನು ಬಜೆಟ್ ಇತ್ತು ಅದನ್ನು ಹೇಳಬೇಕಾಗಿತ್ತು ಅವರು. ನಾನೇನು ಹೋದ ವರ್ಷದ ಬಜೆಟ್ ಕೊಟ್ಟಿದ್ದೆ, ಇಷ್ಟು ಇಷ್ಟು ಜನಕ್ಕೆ ಈ ರೀತಿ ತಲುಪಿದೆ ಅಂತೇಳಿ, ಇಲ್ಲ ಅವ್ರಿಗೆ ಕೊಟ್ಟಂಥ ಪ್ರಾಮಿಸ್ಗಳು, ಅವರ ಚುನಾವಣಾ ಪ್ರಾಮಿಸು ಅದಾರು. ನಾನು 4 ವರ್ಷ ಆಗಿದೆ ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ ಅಂತ ಹೇಳಬೇಕಾಯಿತು. ಅದು ಯಾವುದು ತಂದಿಲ್ಲ. ನಮ್ಮ ರಾಜ್ಯದಲ್ಲಿ ಬೊಮ್ಮಾಯಿಯವರು ಪ್ರೆಸೆಂಟ್ ಮಾಡಿದ ಬಜೆಟ್ ನೋಡಿ, ಹೋದ ಸತಿ ಈಗ ಬಜೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಇದ್ದಂಗೆ ಅವ್ರು ಬಜೆಟ್ ಹಾಕ್ತಾರೆ.